ಆಗುತ್ತೆ. ವಿದ್ಯುತ್ ಯೋಜನೆಯಲ್ಲಿ ತೆಂಗಿನಮಕ್ಕಿ ಅಣೆಕಟ್ಟು ಕಟ್ಟಿದಾಗ ಮುಳುಗಡೆಯಾದ ಹಿನ್ನೀರಿನ ಜಾಗ, ಸಾವಿರಾರು ಜನರು ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಾಗಿ ಅಳಿದುಳಿದ ಊರು ಮತ್ತು ಜನರಿಗೆ ದೀಪ ಆಗಿತ್ತು. ಅವರಿಗೆ ಪ್ರತಿಯೊಂದು ವಸ್ತು ತರೋಕ್ಕೆ ದೂರದ ಸಾಗರಕ್ಕೆ ಹೋಗಬೇಕಿತ್ತು. ಆವಾಗ ಬಂದಿದ್ದು ಲಾಂಚು. ಅರ್ಧ ಶತಮಾನಕ್ಕೂ ಹೆಚ್ಚಾಗಿ ಬಂದು ಇದನ್ನು ಅವಲಂಬಿಸಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಲಾಂಚಿನ ವ್ಯವಸ್ಥೆ ಇತ್ತು. ಆ ವಿದ್ಯುತ್ ಸಹ ಒಂದೇ ಬಸ್ಸು. ನೀರು ಕಡಿಮೆ ಆದಾಗ ಲಾಂಚು ಬಸ್ಸನ್ನು ಹಾಕ್ಕೊಂಡು ಹೋಗ್ತಿರಲಿಲ್ಲ. ಎರಡು ತೀರದಲ್ಲೂ ಬಸ್ ಇರ್ತಿತ್ತು, ಜನರಿಗೆ ಮಾತ್ರ ಲಾಂಚ್ನಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ನನ್ನ ಪತಿಯ ಮನೆಯ ಸಹ ಹಿಂದಿನ ಅದರಿಂದ ಇವೆಲ್ಲವನ್ನೂ ನಾನು ಕಣ್ಣಾರೆ ಕಂಡಿದ್ದೀನಿ. ಬನ್ನಿ ಈಗ ಲಾಂಚನ್ನ ನೋಡ್ತಾ ಹೋಗೋಣ. ಲಾಂಚಿನ ಪ್ರಯಾಣದ ದರ ಒಬ್ಬ ಮನುಷ್ಯರಿಗೆ 1 ರೂಪಾಯಿ, ಹೀಗೆ ವೆಹಿಕಲ್ಗೆ 10 ರಿಂದ 20 ರೂಪಾಯಿ. ಸಾಗರದಿಂದ 30 ಕಿಲೋಮೀಟ್ರ್ ಬಂದರೆ ಅಲ್ಲಿ ನಿಟ್ಟೂರು ನಾಗೂರು ಲಾಂಚಲ್ಲಿ ಕೊಲ್ಲೂರು ಸಮಯವು ಉಳಿಯುತ್ತೆ ಪ್ರವಾಸಿಗರಿಗೆ. ಸಲುವಾಗಿ ಈಗ ಸೇತುವೆ ನಿರ್ಮಾಣ ಆಗ್ತಿದೆ. ಎರಡೂ ತೀರದಲ್ಲೂ ಹಸಿರು ಮಕ್ಕಳಲ್ಲಿ ಮುಕ್ಕಾಲು ಭಾಗ ಆಗಿದೆ. ಮಧ್ಯದಲ್ಲಿ ಮಾತ್ರ ಪಿಲ್ಲರ್ ಕಟ್ಟಿದ್ದಾರೆ. ಇನ್ನು 1 ವರ್ಷದಲ್ಲಿ ಮುಗಿಯುತ್ತೆ. 2 ವರ್ಷದಿಂದ ಈ ಕೆಲಸ ಬರದಿಂದ ಸಾಗ್ತಾ ಇದೆ. ಇದನ್ನು ತೀರದವರೆಗೂ ಸೇತುವೆಯನ್ನು ನೋಡ್ಬೋದು. ಮಳೆ ಚೆನ್ನಾಗಿ ನೀರು ತುಂಬಿದಾಗ ಲಾಂಚಿನ ಪ್ರಯಾಣ ಪ್ರವಾಸಿಗರಿಗೆ ತುಂಬ ಖುಷಿ ಕೊಡುತ್ತೆ. ಸಾವಿರಾರು ಕೆಲಸಗಾರರು ಹೊರ ರಾಜ್ಯದಿಂದ ಬಂದು 2 ವರ್ಷದಿಂದ ಬೀಡು ಬಿಟ್ಟಿದ್ದಾರೆ. ನೋಡಿ ಹೇಗೆ ಕೆಲಸ ಆಗ್ತಾ ಇದೆ ಅಂತ. ಹಾಗೆ ಟ್ರೈನ್ಗಳು ಸಾಕಷ್ಟು ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಈ ಕೆಲಸ ನಡೀತಾ ಇದೆ. ಈಗ ತೀರದ ಬಳಿ ಲಾಂಚು ದಡಕ್ಕೆ ಬರದೆ ತಮ್ಮ ಜನರೆಲ್ಲ ಹೋಗ್ತಿರ್ತಾರೆ. ಯಾಕಂದರೆ ಅವರು ಅಲ್ಲೂ ವೆಹಿಕಲನ್ನು ನಿಲ್ಲಿಸಿರ್ತಾರೆ. ಹಾಗೆ ಅವರು ಊರು ತಲುಪೋದು ಸಹಿತ ಲೇಟ್ ಆಗಿರುತ್ತೆ. ಲಾಂಚಲ್ಲಿ ವೆಹಿಕಲನ್ನು ಹಾಕಿ ನಿಲ್ಲಿಸೋದು ಅಷ್ಟು ಸುಲಭ. ಸ್ವಲ್ಪ ಯಾಮಾರಿಯೂ ಸಹಿತ ವಾಹನದ ಬಾಡಿಗೆ ಟಚ್ ಆಗಿಬಿಡುತ್ತೆ. ಲಾರಿ ಬಸ್ಸನ್ನೆಲ್ಲ ಲಾಂಚಿಗೆ ಹಾಕ್ಬೇಕು. ಡ್ರೈವ್ ಮಾಡಬೇಕು. ಸ್ವಲ್ಪ ವರ್ಷದ ಮುಂಚೆ ಏನಾಗ್ತಿತ್ತಂದರೆ ಲಾಂಚ್ ಬಂದರೆ ವೆಹಿಕಲ್ಲೆಲ್ಲ ಹಾಕಿ ತುಂಬವರೆಗೂ ನಿಲ್ಲಿಸ್ತಿದ್ರು. ಈಗ ಆಗಲ್ಲ, ವೆಹಿಕಲ್ ಹಾಕ್ಕೊಳ್ತಾರೆ, ಸಣ್ಣ ಟ್ರಿಪ್ ಮಾಡ್ತಾರೆ. ಹಾಗೆ ಸಣ್ಣ ಸಣ್ಣ ಅಂಗಡಿ ಹೋಟೆಲ್ಗಳು ಸಹಿತ ಇಲ್ಲಿದೆ. ಸೇತುವೆಯ ಕಟ್ಟಡಕ್ಕೆ ರೆಡಿಯಾಗಿರೋ ಭಾಗಗಳು ಟ್ರೈನಲ್ಲಿ ತಗೊಂಡು ಹೋಗ್ತಾರೆ. ಇದು ಹೊಳೆ ಬಾಗಿಲು. ಈ ಲಾಂಚಿಂದ ಹೋಗಿ ದಡ ಸೇರಿದೆ, ಕರೂರು ಸೀಮೆ ಸೇರ್ಬೋದು. ಸಿಗಂದೂರು ದೇವಿ ದರ್ಶನ ಮಾಡಿ ತುಂಬ್ರಿ ಬ್ಯಾಕೋಡು ಚುಳ್ಳಳ್ಳಿ ಮೂಲಕ ಕೂಗಾರ್ ಸೇರ್ಬೋದು. ಅಲ್ಲಿಂದ ಭಟ್ಕಳ ಬೈಂದೂರು ಹೊನ್ನಾವರ ಹೋಗ್ಬೋದು. ಇದು ಸ್ವಲ್ಪ ದೊಡ್ಡ ಲಾಂಚು, ಹಾಗಾಗಿ ವೆಹಿಕಲ್ಲು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಹಸು ಎಣ್ಣೆ ಕುರಿ ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಲಾಂಚು ಮುಳುಕವೇ ಹೋಗಬೇಕು. ಈ ಲಾಂಚಲ್ಲಿ ಓಡಾಡುವರ ಸಂಖ್ಯೆ ಸ್ವಲ್ಪ ಜಾಸ್ತಿ. ಭಾಳ ಕಷ್ಟಕರ. ಕೊಳೆಬಾಗಿಲಿನ 2 ಸೈಡು ಸೇತುವೆ ನಿರ್ಮಾಣ ಆಗಿ ಮಧ್ಯ ಮಾತ್ರ ಪಿಲ್ಲರ್ ಆಗಿದೆ. ಇನ್ನು ಜಾಯಿನ್ ಆಗಬೇಕು. 2 ವರ್ಷದಿಂದ ಸತತವಾಗಿ ಕೆಲಸ ನಡೀತಾ ಇದೆ. 1 ವರ್ಷದಲ್ಲಿ ಮುಗಿಬೋದು. ಅಲ್ಲ
ಇಂಜಿನಿಯರ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿರೋ ಜಾಗ ನೋಡಿ. ಮೂರು ಲಾಂಚು ಇದೆ, ಏನಾದ್ರೂ ಅವುಗಡ ಆದರೆ ನೋಡಿ ಸೇಫ್ಟಿಗೋಸ್ಕರ. ದೊಡ್ಡ ದೊಡ್ಡ ಕ್ರೇನ್ಗಳನ್ನು ನೀರಿನೊಳಗೆ ಪಿಲ್ಲರ್ ಕಟ್ಟಿ ಸೇತುವೆ ನಿರ್ಮಾಣ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸೇತುವೆ ನಿರ್ಮಾಣಕ್ಕೆ ಸಾಮಗ್ರಿಗಳನ್ನು ಹೊತ್ತೊಯ್ಯುತ್ತಿರುವ ಲಾಂಚು. ಸಿಗಂದೂರು ದೇವಿಯ ದರ್ಶನ ಮಾಡಿ ಲಾಂಚ್ ತುಂಬ ಕಾರುಗಳೇ ಇದೆ, ದಡದ ಹತ್ರ ಹೋಗ್ತಾ ಇದೆ. ಲಾಂಚು ಕಾಯ್ತಾ ಇದ್ದಾರೆ. ಕಡೆ ಹೋಗ್ತಿದ್ದಾರೆ, ಒಂದ್ ಕಡೆ ಬರ್ತಿದ್ದಾರೆ. ಜನರಿಗೆ ಮುಟ್ಟದೆ ಕೆಲಸ. ಸ್ಲೋ ಬರ್ಬೇಕು, ಅವರೆಲ್ಲ ಫಾಸ್ಟ್ ಬರ್ತಾರ. ಎಷ್ಟೊಂದು ವೆಹಿಕಲ್ ಬಂದು ನಿಂತ್ಕೊಂಡಿದೆ ಅಂತ. ಇಷ್ಟು ಮಳೆ ಬಂದಿತ್ತು, ಬಹಳ ವರ್ಷ ಆಯ್ತು. ಇಷ್ಟನಂದ್ರ ನಿಮ್ಗೆ ನಾಯಿಮರಿ ತಗೊಂಡೋಗ್ತೀರಾ, ನಂಗೆ ಕೊಡ್ತೀರಾ? ಒಂದು ಕೊಡೋ ಬೇಕಾ? ಮತ್ತೆ ಯಾರೋ ಮೂರ್ನಾಲ್ಕು ತಿಂಗಳು ಅಂದ್ರ ಮಾಡಿ. ಎಷ್ಟು ವೆಹಿಕಲ್ ಅಂದ್ರೆ ಅಬ್ಬ. ಎಷ್ಟು ವೆಹಿಕಲ್ ಬಂದಿದ್ದಾವೆ ಅಂದ್ರೆ ಸೋಮವಾರ, ಮಂಗಳವಾರ ಆದ್ರೆ ಲೆಕ್ಕ ಮಾಡಕ್ಕೆ ಸಂತೋಷ. ಲಾಂಚ್ ಇರುವ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ರೆಡಿಯಾಗಿದೆ ಜೀಪುಗಳು. ಎಷ್ಟು ಕಾರ್ ನಿಂತಿದೆ ಅಂತ. ಓ, ಇದು ಬೇರೆ ರೋಡ್ ಮಾಡಿದ್ದಾರೆ. ಅವಾಗ ನಾವು ಬರ್ತಾ ಹೆಂಗಿತ್ತು ಊರು, ಈಗ ಹೆಂಗಿದೆ? ಎಷ್ಟು ಬಂದು ಮೂರ ನಾಲ್ಕು ಸಿಗಂದೂರು ದೇವಿಯ ದರ್ಶನಕ್ಕೆ ಪ್ರವೇಶ ದ್ವಾರ ಮಾಡಿದ್ರು. ಮತ್ತೆ ಗಿಡ ಎಲ್ಲ ಹಾಕಿರ್ಲಿಲ್ಲ. ಮಾಡ್ಕೊಂಡಿದ್ದಾರೆ ಏನೋ ಅರ್ಜಿ ಸಾಧ್ಯ.
ಸೇತುವೆ ನಿರ್ಮಾಣ ಆದಮೇಲೆ ಸಿಗಂದೂರು ತಾಯಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಹಾಗೆ ಕರೂರು ಸೀಮೆಯಲ್ಲಿ ವಾಸ ಮಾಡ್ತಿರುವ ಜನರಿಗೆ ಬಹಳ ಅನುಕೂಲವಾಗುತ್ತೆ. ನೋಡಿದ್ರಲ್ಲ ವಿಡಿಯೋ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.